ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ದಾವಣಗೆರೆ. ಇವತ್ತಿನ ವಿಷಯ ಬಾಲ್ 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 ಬಚ್ಚಕಯ್ಯ ಅಂತ ಹೇಳ್ತಾರಲ್ಲ ಹಿಂದಿನಲ್ಲಿ, ಅಂದರೆ ಕೂದಲು, ಕನ್ನಡದಲ್ಲಿ ಕೂದಲಿನ ರಕ್ಷಣೆ. ಇದಕ್ಕೊಂದು ಜೋಕ್ ಹೇಳ್ತೇನೆ. ಒಬ್ಬನು ಮಾಲಿ ಇದ್ದಂತೆ, ತೋಟಗಾರಿಕೆ ಎಲ್ಲ ಮಾಡ್ತಾರಲ್ಲ, ಸಿಕ್ಕಾಪಟ್ಟೆ ಮರದಲ್ಲಿ ಎಲೆಗಳೆಲ್ಲ ಉದುರ್ತಾ ಇರ್ತದೆ. ಉದುರ್ತಾ ಇರಬೇಕಾದ್ರೆ ಭಾಳ ಬೇಜಾರಾಗ್ಬಿಟ್ಟು ಎಲ್ಲ ನೆಟ್ಟಲ್ಲೆಲ್ಲ ಸರ್ಚ್ ಮಾಡ್ತಾನೆ, ಆ ಕೂದಲು ಎತ್ತದು ಎಲೆಗಳೆಲ್ಲ ಉದುರ್ಲಿಲ್ಲಂಗೆ ಏನು ಮಾಡಬೇಕು ಅಂತಂದು. ಅದರಲ್ಲಿ ಕೆಲವೊಂದೆಲ್ಲ ಮೆಡಿಸಿನ್ಸ್ ಇರ್ತದೆ, ತಂದುಬಿಟ್ಟು ಅದಕ್ಕೆಲ್ಲ ಸ್ಪ್ರೇ ಮಾಡ್ತಾನೆ. ಎಷ್ಟು ಸ್ಪ್ರೇ ಮಾಡಿದರೂ ಕೂಡ ಎಲೆಗಳು ಉದುರೋದು ನಿಲ್ಲಲ್ಲ. ಯಾಕೆ ಉದುರೋದು ನಿಲ್ಲಿಲ್ಲ? ಅಲ್ಲಿ ಎಲೆಗಳು ಉದುರೋಕ್ಕೆ ಕಾರಣ ಅಲ್ಲಿ ಮೇಲಿಲ್ಲ, ರೂಟಲ್ಲಿದೆ. ರೂಟಿಗೆ ಪೋಷಕಾಂಶವನ್ನು ನೀವು ಹಾಕಿದರೆ ಅದರ ಪೋಷಕಾಂಶ ತುದಿಗೆ, ಮರ ತುದಿಗೆ ಹೋಗ್ಬಿಟ್ಟು ಎಲೆ ಉದುರೋದು ನಿಲ್ತದೆ. ಅದೇ ರೀತಿ ನೀವು ಕೂದಲನ್ನು ಉದುರೋದನ್ನು ನಿಲ್ಲಕ್ಕೆ ಅಂತಂದು ನೆಟ್ಟಲ್ಲಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಬ್ರಾಹ್ಮಿ ತೈಲ, ಆ ತೈಲ, ಈ ತೈಲ, ಈ ಶ್ಯಾಂಪು, ಆ ಸೋಪು ಹಚ್ತೀರಿ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ. ನಾವೇ ಹೇಳಿರ್ತೀವಿ, ಎಷ್ಟೊಂದು ತೈಲಗಳನ್ನು ಹೇಳಿರ್ತೇವೆ. ಆ ತೈಲಗಳು ಎಲ್ಲಿ ಬಳಕೆ ಆಗ್ತದೆ ಅಂತಂದರೆ, ಕೇವಲ ಆ ಸ್ಥಾನಿಕ ಲೋಕಲೈಸ್ಡ್ ಪ್ರಾಬ್ಲಮ್ ಇದ್ದರೆ ಮಾತ್ರ ತೈಲಗಳು ಬಳಕೆ. ಆದರೆ ಮೂಲ ಕಾರಣ ಇರುವುದು ಎಲ್ಲಿ ಗೊತ್ತಾ ವೀಕ್ಷಕರೇ? ಹೊಟ್ಟೆನಲ್ಲಿ. ಹೊಟ್ಟೆಗೂ ಕೂದಲು ಉದುರಕ್ಕೂ ಹೆಂಗೆ ಸಂಬಂಧ ಸಾರ್? ಆಯುರ್ವೇದದ ದೃಷ್ಟಿಕೋನದಲ್ಲಿ ನಾನು ಸಂಪೂರ್ಣ ಸೈನ್ಸನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೇನೆ, ಗಮನ ಇಟ್ಟು ಕೇಳಿ. ನೋಡಿ, ಅಸ್ಥಿ ಧಾತು ಮನುಷ್ಯ ಮಾಡಿರೋಂಥದ್ದು ಸಪ್ತಧಾತುಗಳಿಂದ, ನಿಮಗೆ ಗೊತ್ತಿದೆ. ನಾವು ಏನೇ ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ತ್ರಿದೋಷ ಸಿದ್ಧಾಂತ ಮತ್ತು ಸಪ್ತಧಾತು ಥಿಯರಿಗಳೆಂಬ ಆಧಾರವನ್ನು ಇಟ್ಕೊಂಡೇ ಮಾಡಬೇಕು. ಅದು ಮಾತ್ರ ಆಯುರ್ವೇದ. ಸುಮ್ಮನೆ ಬ್ರಾಹ್ಮಿ ತೈಲವನ್ನು ಹಚ್ಕೊಳ್ರಿ, ಸುಮ್ಮನೆ ಏನೋ ಮೆಹಂದಿ ಹಚ್ಕೊಳ್ರಿ, ಸುಮ್ಮನೆ ಏನೋ ನೆಲ್ಲಿಕಾಯಿ ಪುಡಿ ಹಚ್ಕೊಳ್ರಿ, ಅದು ಖಂಡಿತವಾಗೂ ಆಯುರ್ವೇದ ಅಲ್ಲ. ಅದು ಕೇವಲ ಮನೆಮದ್ದು. ಮನೆಮದ್ದು ಅಂತಂದರೆ ಕಣ್ಣು ಮುಚ್ಚಿ ಕಲ್ಲೊಡೆಯಂಗೆ. ಕೆಲರಿಗೆ ಹೆಲ್ಪ್ ಆಗ್ಬೋದು, ಕೆಲರಿಗೆ ಹೆಲ್ಪ್ ಆಗದೆ ಇರ್ಬೋದು. ಆಯುರ್ವೇದ ಅಂದರೆ ದೋಷ, ಧಾತು, ಮಲ ಸಿದ್ಧಾಂತಗಳ ಮೇಲೆ ಎಕ್ಸ್ಪ್ಲೇನ್ ಮಾಡೋದು ಮಾತ್ರ ಆಯುರ್ವೇದ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಸಂಪೂರ್ಣ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಕೂದಲು ಉದ್ರಕ್ಕೂ ಹೊಟ್ಟೆಗೂ ಹೆಂಗೆ ಸಂಬಂಧ ಅಂತ ನಾನು ಸಂಪೂರ್ಣ ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇನೆ, ಗಮನ ಇಟ್ಟು ಕೇಳಿ. ಅರ್ಥ ಆದರೆ ಮಾತ್ರ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸುಮ್ಮನೆ ಡೈರೆಕ್ಟ್ ಮನೆಮದ್ದು ಅದನ್ನ ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ, ಏನೇನು ಪ್ರಯೋಜನ ಆಗಲ್ಲ. ನೋಡಿ, ಹಸ್ತಿಧಾತುವಿನ ಉಪಧಾತು ಕೇಶ. ಸಪ್ತಧಾತುಗಳು ಯಾವ್ಯಾವು? ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ, ಶುಕ್ರ. ಈ ಸಪ್ತಧಾತುಗಳಿಂದ ಮನುಷ್ಯನ ದೇಹ ಮಾಡಲ್ಪಟ್ಟಿದೆ. ಈ ಸಪ್ತಧಾತುಗಳಿಗೆ ಮತ್ತೆ ಉಪಧಾತುಗಳಿವೆ ಅಥವಾ ಮಲಗಳಿವೆ. ಈ ಸಪ್ತಧಾತುಗಳಿಗೆ ಮಲಗಳಿವೆ. ಆ ರೀತಿ ಅಸ್ಥಿಧಾತು ಇದೆಯಲ್ಲ, ಅಸ್ಥಿಧಾತುವಿನ ಉಪಧಾತು ಕೇಶ. ಅಸ್ಥಿಧಾತುವಿನ ಪ್ರೊಡಕ್ಷನಲ್ಲಿ, ಅಂದರೆ ಮೂಳೆ ಮಜ್ಜೆಗಳ ಪ್ರೊಡಕ್ಷನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅದರ ಎಫೆಕ್ಟು ಕೂದಲಿನ ಮೇಲೆ ಬೀಳ್ತದೆ. ಗೊತ್ತಾಯ್ತಾ ಹೇಗೆ ಕನೆಕ್ಷನ್ ಅಂತಂದು? ಹಂಗಾರೆ ಹೊಟ್ಟೆಗೂ ಮೂಳೆಗೂ ಅಸ್ಥಿಧಾತುವಿಗೂ ಕೂದಲಿಗೆ ಹೆಂಗೆ ಸಂಬಂಧ? ಅಸ್ಥಿಧಾತು ಪ್ರೊಡಕ್ಷನ್ ಆಗುವಂತಹ ಜಾಗ ಯಾವುದು ಗೊತ್ತಾ? ಸ್ಮಾಲ್ ಇಂಟೆಸ್ಟೈನು ಮತ್ತು ಲಾರ್ಜ್ ಇಂಟೆಸ್ಟೈನು ಜಾಯಿನ್ ಆಗ್ತದಲ್ಲ, ಆ ಪ್ಲೇಸ್ ಅದು ಅಸ್ಥಿಧರ ಕಲಾ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಆ ಜಂಕ್ಷನ್ ಇದೆಯಲ್ಲ, ಆ ಜಂಕ್ಷನ್ನಲ್ಲಿ ಅಸ್ಥಿಧಾತು ಪ್ರೊಡಕ್ಷನ್ ಆಗುವುದು. ಆ ಜಂಕ್ಷನ್ನಿಗೂ ಮೂಳೆಗೂ ಕೂದಲಿಗೂ ಹೆಂಗೆ ಸಂಬಂಧ? ಆ ಜಂಕ್ಷನ್ನು ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಜಾಯಿನ್ ಆಗ್ತದಲ್ಲ, ಆ ಜಂಕ್ಷನ್ ಇರೋದಲ್ಲಿ ಹೊಟ್ಟೆನಲ್ಲಿ. ಹೊಟ್ಟೆನಲ್ಲಿ ಏನಾದರೂ ಗಡಬಡ ಆಯಿತು, ಗ್ಯಾಸ್ಟ್ರಿಕ್ ಆಯಿತು ಅಥವಾ ಗ್ರಹಣಿ ಅಂತ ಹೇಳ್ತಾರೆ, ಗ್ರಹಣಿ ರೋಗ, ಇಂಟೆಸ್ಟೈನಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಆದವು ಅಂದರೆ ಖಂಡಿತವಾಗೂ ಅದರ ಎಫೆಕ್ಟು ಮೂಳೆ ಮತ್ತು ಮಜ್ಜೆಗಳ ಮೇಲೆ ಪ್ರಭಾವ ಬೀರ್ತದೆ. ಯಾಕೆಂದರೆ ಮೂಳೆ ಮತ್ತು ಅಸ್ಥಿಧಾತು ಮತ್ತು ಮಜ್ಜಧಾತು ಉತ್ಪತ್ತಿಯಾಗುವುದು ಅಸ್ಥಿಧರ ಕಲದಲ್ಲಿ. ಅಸ್ಥಿಧರ ಕಲ ಇರುವುದು ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಜಾಯಿನ್ ಆಗುವಂತಹ ಜಂಕ್ಷನ್ನಲ್ಲಿ. ನಿಮಗೆ ಆ ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆ, ಈ ಗ್ರಹಣಿ ರೋಗ ಅಥವಾ ಟೈಫಾಯ್ಡು ಇತ್ಯಾದಿ ಬಂತು ಅಂದರೆ ಖಂಡಿತವಾಗ ನಿಮ್ಮ ಮೂಳೆಗಳಲ್ಲಿ ವೀಕ್ನೆಸ್ ಆಗ್ತದೆ, ಮಜ್ಜೆಗಳಲ್ಲಿ ವೀಕ್ನೆಸ್ ಆಗ್ತದೆ. ಅದರ ಪ್ರಭಾವ ಕೂದಲು ಮೇಲೆ ಬೀಳ್ತದೆ. ನೀವು ನೋಡಿದ್ದೀರಾ, ಗಮನಿಸಿರ್ತೀರಿ, ಯಾರಿಗಾದ್ರೂ ಯಾವುದಾದ್ರೂ ಥರದ ಟೈಫಾಯ್ಡು ಅಥವಾ ವಿಷಮಶ್ವೇತ ಜ್ವರ ಅಂತ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಫುಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಜ್ವರ ಬರ್ತದಲ್ಲ, ಆ ಜ್ವರಕ್ಕೆ ಟ್ರೀಟ್ಮೆಂಟ್ ತಗೊಂತೀರಲ್ಲ, ಟ್ರೀಟ್ಮೆಂಟ್ ತಗೊಂಡಾದ್ಮೇಲೆ ಜ್ವರ ವಾಸಿ ಆದಮೇಲೆ ತಲೆ ಕೂದಲೆಲ್ಲ ಉದುರ್ತವೆ. ಟೈಫಾಯ್ಡ್ ಬಂದಾದ್ಮೇಲೆ ತಲೆ ಕೂದಲು ಉದುರ್ತದೆ, ಗಮನಿಸಿರ್ತೀರಾ? ಬಂದಂತವರಿಗೆ ಕೇಳ್ರಿ, ಟೈಫಾಯ್ಡ್ ಜ್ವರ ಬಂದ ಮೇಲೆ ತಲೆ ಕೂದಲು ಉದುರ್ತಾ ಇದೆಯಾ, ಕಣ್ಣಿ ಆಯ್ತಾ ಅಂತ ಕೇಳಿ ಅದು ಹೌದು ಅಂತ ಹೇಳ್ತಾರೆ. ಟೈಫಾಯ್ಡ್ ಜ್ವರ ಕರಳಿಗೆ ಬಂದಿರುವಂತಹ ಜ್ವರ. ಕರಳು ಅಂತಂದ್ರೆ ಲಾರ್ಜ್ ಇಂಟೆಸ್ಟೈನು ಸ್ಮಾಲ್ ಇಂಟೆಸ್ಟೈನು. ಲಾರ್ಜ್ ಇಂಟೆಸ್ಟೈನು ಸ್ಮಾಲ್ ಇಂಟೆಸ್ಟೈನು ಜಾಯಿನ್ ಆಗುವಂತಹ ಜಾಗ ಅದು ಜಂಕ್ಷನ್, ಅಸ್ಥಿದರ ಕಲ, ಮೂಳೆಗಳು ಬೇಕಾಗಿರುವಂತಹ ಪೋಷಕಾಂಶ ಉತ್ಪತ್ತಿಯಾಗುವಂತಹ ಪ್ಲೇಸ್. ಆ ಮೂಳೆಗಳಿಗೆ ಪೋಷಣೆ ಆಗಲಿಲ್ಲ ಟೈಫಾಯ್ಡ್ ಜ್ವರ ಬಂದಾಗ ಅಥವಾ ಇತರ ಇತ್ಯಾದಿ ಫುಡ್ ಪಾಯ್ಸನ್ ಇಂದ ಆದಾಗ ಮೂಳೆಗಳಲ್ಲಿ ಸಮಸ್ಯೆ ಆಯಿತು, ಮಜ್ಜೆಯಲ್ಲಿ ಸಮಸ್ಯೆ ಆಯಿತು, ಅದರ ಉಪಧಾತುವಂತ ಆಗಿರುವಂತಹ ಕೇಶದ ಮೇಲೆ ಅದರ ಪ್ರಭಾವ. ಇದು ಯಾರಿಗಾದ್ರೂ ಗೊತ್ತಿತ್ತ? ಇದನ್ನ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ರಿಸರ್ಚ್ ಮಾಡಿದ್ದಾರೆ, ಯಾವ ಯಾವ ಧಾತುಗಳು ಎಲ್ಲೆಲ್ಲಿ ಪ್ರೊಡಕ್ಷನ್ ಆಗ್ತದೆ ಅಂತಂದು. ಸೊ ಇದಕ್ಕೆ ಈಗ ತಿಳ್ಕೊಂಡ್ರಿ, ಕಾರಣವನ್ನು ತಿಳ್ಕೊಂಡ್ರಿ. ಇನ್ಮೇಲೆ ನೀವು ಮನೆಮದ್ದುಗಳನ್ನು ಅರ್ಥ ಮಾಡ್ಕೋಬೇಕು. ಅಸ್ಥಿ ಧಾತುವನ್ನು ಪೋಷಣೆ ಮಾಡಲಿಕ್ಕೆ ಅಂತ ರಸಗಳಿವೆ, ಷಡ್ ರಸಗಳು. ಯಾವ್ಯಾವ ಷಡ್ ರಸಗಳು? ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಮಧುರ ಅಂದರೆ ಸ್ವೀಟ್, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಒಂದೊಂದು ರುಚಿಗೆ ಒಂದೊಂದು ಧಾತುವನ್ನು ಪೋಷಣೆ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ನಾನು ಹೇಳೋದು, ಷಡ್ ರಸಯುಕ್ತ ಆಹಾರವನ್ನು ತಗೋಬೇಕು. ಷಡ್ ರಸಯುಕ್ತ ಆಹಾರವನ್ನು ತಗೊಂಡ್ರೆ ಅದು ನೀವು ಬ್ಯಾಲೆನ್ಸ್ಡ್ ಡಯಟನ್ನು ತಗೊಂಡಂಗೆ. ಸುಮ್ಮನೆ ಪ್ರೋಟೀನ್ ಯುಕ್ತ, ವಿಟಮಿನ್ ಯುಕ್ತ ಅದು ಮಾಡರ್ನ್ ಸೈನ್ಸ್, ಅದು ತಪ್ಪು ಅಂತ ಹೇಳಲ್ಲ. ಆಯುರ್ವೇದದ ಪ್ರಕಾರ ನನ್ನ ಎಕ್ಸ್ಪ್ಲನೇಷನ್, ಯಾವಾಗ ನೀವು ಷಡ್ ರಸಯುಕ್ತ ತಗೊಳ್ತೀರಿ ಆಹಾರವನ್ನು, ನಿಮ್ಮ ದೇಹ ಸದೃಢವಾಗಿರ್ತದೆ. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಅಸ್ಥಿಧಾತುವಿನ ಪೋಷಣೆಯನ್ನು ಮಾಡುವಂತಹ ರಸ, ಆ ಥರದ ಆಹಾರ. ಅಸ್ಥಿಧಾತುವನ್ನು ಪೋಷಣೆ ಮಾಡುವಂತಹ ರಸ ಯಾವುದು ಗೊತ್ತಾ? ತಿಕ್ತ ರಸ. ತಿಕ್ತ ಅಂದರೆ ಕಹಿ. ಕಹಿ ಇರುವಂತಹ ಆಹಾರ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಜಾಸ್ತಿ ಸೇವನೆ ಮಾಡಿದ್ದಾದಲ್ಲಿ ಅಸ್ಥಿದರ ಕಲದಲ್ಲಿ ವ್ಯತ್ಯಯಗಳು ಉಂಟಾಗಿದ್ದಂಥವು ತನ್ನಷ್ಟು ತಾನೇ ಸರಿ ಹೋಗ್ತದೆ. ಅಂದರೆ ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಜಂಕ್ಷನ್ ಆಗುವಂತಹ ಜಾಗದಲ್ಲಿ ವ್ಯತ್ಯಾಸ ಏನಾರಾಗಿತ್ತು ಅಂದರೆ, ತಿಕ್ತ ರಸವನ್ನು ಪ್ರಯೋಗ ಮಾಡಿದಾಗ ಕಹಿ ಇರುವಂತಹ ತರಕಾರಿಗಳು, ಹಾಗಲಕಾಯಿ, ಬಿಲ್ಪತ್ರೆ, ಈ ಥರದ ಕಹಿ, ಕರಿಬೇವು ತಿಂದದ್ದೇ ಆದಲ್ಲಿ, ಅಥವಾ ಬೇವು, ಕರಿಬೇವು ಅಷ್ಟೇ ಅಲ್ಲ, ಮಾಮೂಲಿ ಬೇವು ಇರ್ತದಲ್ಲ ಅದು ಕೂಡ ತಿಂದಾಗ ಆ ಒಂದು ಗಹಣಿಯಲ್ಲಿರುವಂತಹ ಪ್ಲೇಸ್, ಅಸ್ಥಿದರ ಕಲ ಅಂತ ಹೇಳಿದ್ನಲ್ಲ, ಅಲ್ಲಿ ರಿಪೇರಿ ಆಗ್ತದೆ. ಅಲ್ಲಿ ರಿಪೇರಿ ಆಯಿತು ಅಂದರೆ ಅಸ್ಥಿಧಾತುವಿನ ಪೋಷಣೆ ಆಗ್ತದೆ. ಅಸ್ಥಿಧಾತು ಸ್ಟ್ರಾಂಗ್ ಆಯಿತು ಅಂದರೆ ಅಸ್ಥಿಧಾತುವಿನ ಉಪಧಾತು ಆಗಿರುವಂತಹ ಕೇಶಕ್ಕೂ ಕೂಡ ಅದು ಪೋಷಣೆಯನ್ನು ಕೊಡ್ತದೆ. ಅರ್ಥ ಆಯ್ತಾ? ಈ ಥರದ ಒಂದು ಸೈನ್ಸು, ಈ ಥರದ ಒಂದು ಎಕ್ಸ್ಪ್ಲನೇಷನ್ನು ಕೇವಲ ನಮ್ಮ ಆಯುರ್ವೇದದಲ್ಲಿ ಮಾತ್ರ ಉಲ್ಲೇಖ. ಎಷ್ಟು ಚಂದ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ನೀವು ಗಮನಿಸಿರ್ತೀರಿ, ಬೇಕಾದ ಎಣ್ಣೆ ಹಚ್ಚಿರಿ, ತಲೆ ಎಣ್ಣೆಲ್ಲೇ ಇಟ್ಕೊಂಡು ನೆನೆಸ್ರಿ, ಬ್ರಾಹ್ಮಿ ಆಗಿರ್ಬೋದು, ಇತ್ಯಾದಿ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವ ಕಾರಣಕ್ಕೂ ಕೂದಲು ಬರಲ್ಲ ಎಲ್ಲಿವರೆಗೂ ನಿಮ್ಮ ಅಸ್ಥಿಧಾತುವನ್ನು ಸರಿ ಮಾಡ್ಕೊಳ್ಳಲ್ಲ. ಸೊ ಇದಕ್ಕೆ ಮನೆಮದ್ದು ಯಾವುದು? ಕಹಿ ಇರುವಂಥ ಆಹಾರ. ಯಾವುವು? ಹಾಗಲಕಾಯಿ ಆಗಿರ್ಬೋದು. ದಿನಾ ಒಂದೊಂದು ಹೆಸಳು ಬೇವಿನ ಸೊಪ್ಪು ತಿನ್ನಿರಿ, ಏನು ತಿನ್ನಬಾರ್ದಲ್ವಲ್ಲ. ದಿನ ಒಂದೊಂದು ಹೆಸಳು ಕರಿಬೇವನ್ನು ತಿನ್ನಿ, ಹಾಗಲಕಾಯಿ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ಈ ಥರ ಮಾಡ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗೂ ಗೃಹಣಿ ರೋಗದಿಂದನೂ ಹೊರಗೆ ಬರಲಿಕ್ಕೆ ಸಾಧ್ಯ. ಗೃಹಣಿ ರೋಗವಂತ ಹೊರಗೆ ಬಂದರೆ, ಇಂಟೆಸ್ಟೈನಿಗೆ ಸಂಬಂಧಪಟ್ಟಿರುವಂಥ ಕಾಯಿಲೆಯಿಂದ ಹೊರಗೆ ಬಂದರೆ ಅದು ಮೂಳೆಯ ಪೋಷಣೆ ಮಾಡ್ತದೆ. ಮೂಳೆಯ ಪೋಷಣೆ ಆಯಿತು ಅಂತಂದರೆ ಇಂಟರ್ನ್ ಬೈ ಪ್ರಾಡಕ್ಟ್ ಆಗಿ ಕೂದಲುಗಳು ಚಂದ ಬರ್ತವೆ. ಗೊತ್ತಾಯ್ತಲ್ಲ ವೀಕ್ಷಕರೇ? ಈ ರೀತಿ ನಾವು ಸೈನ್ಸನ್ನು ಅರ್ಥ ಮಾಡ್ಕೊಂಡು ಮೆಡಿಸಿನನ್ನು ಉಪಯೋಗ ಮಾಡಬೇಕು. ಸುಮ್ಮನೆ ಯಾರ ಏನೋ ಹೇಳ್ತಾರೆ, ಮಾರ್ಕೆಟಲ್ಲಿ ಅಡ್ವರ್ಟೈಸ್ ಕೊಡ್ತಾರೆ. ನೀವು ಉಪಯೋಗ ಮಾಡಿದರೆ ಸುಮ್ಮನೆ ಎಲ್ಲದರ ವ್ಯರ್ಥ. ಗೊತ್ತಾಯ್ತಲ್ಲ? ಇದರ ಸಂಬಂಧವಾಗಿ ನಿಮಗೆ ಇನ್ನೂ ಡೌಟ್ಸ್ ಇದ್ದಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ಅವರು ಏನು ಹೇಳ್ತಾರೆ ಕೇಳಿ, ಅವರ ಪ್ರಕಾರ ಕೆಲವೊಂದು ಔಷಧಿಗಳನ್ನು ಕೊಡಲಿಕ್ಕೆ ಬರ್ತದೆ. ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಔಷಧಿಗಳು ಲಭ್ಯ. ಅವುಗಳನ್ನು ಪ್ರಯೋಗ ಮಾಡಿಕೊಂಡು ತಮ್ಮ ಈ ಬೆದಲನ್ನು ನೀರಾವರಿ ಜಮೀನಾಗಿ ಮಾಡ್ಕೊಳ್ರಿ. ತಲೆ ಬುರುಡೆ ನುಣ್ಣಗಾಗಿರ್ತದೆ, ಅಲ್ಲಿ ಗಿಡಗಳು ಹುಟ್ಟಲಿ, ಕೂದಲುಗಳು ಬರಲಿ, ಚಂದವಾಗಿ ಕಾಣಲಿ ಅನ್ನೋದು ನಮ್ಮ ಉದ್ದೇಶ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.